ಒಂದ್ ಹೇಳ್ಬೇಕು ಅಂದ್ರೆ ನಮ್ಮ ಒಂದು ಜೋಕ್ ಬರುತ್ತೆ, ಅಲ್ಲಿ ನೋಡ್ತಾ ಇರ್ಬೋದು ನೀವು, ಏನಂದ್ರೆ ಈ ದೇಶ ಒಂದೇ ಅಂತೆ. ಏನು ಕಾಲ್ಗೆ ಹಾಕೋ ಶೂಸ್ ನ ಎಸಿ ಶೋರೂಮ್ ಅಲ್ಲಿ ಇಟ್ಕೊಂಡು ಅಲ್ಲಿ ಹೋಗಿ ಸ್ಟೈಲ್ ಆಗಿ ಹಾಕೊಂಡು ಓಡಾಡ್ತೀವಿ. ಹೊಟ್ಟೆ ತಿನ್ನೋ ಊಟನ ತರಕಾರಿನ ರೋಡಲ್ಲಿ ಈ ಡಸ್ಟ್ ಗಳಲ್ಲಿ ಇಟ್ಕೊಂಡು ಅದನ್ನ ಚೌಕಾಸಿ ಬೇರೆ ಮಾಡ್ತೀವಿ ನಾವು. ನಮ್ಮ ಇದೇನಂದ್ರೆ 20 ರೂಪಾಯಿ ಒಂದು ಟೊಮೆಟೊ ಒಂದು ಕೆಜಿ ಅಂದ್ರೆ 20 ಯಾಕ್ರಿ, 18 ರೂಪಾಯಿ ಕೊಡ್ರಿ ಅಂತ. ನಮ್ಗೆ ಇದು ಬಹಳ ಅದು ಮುಂಚೆಯಿಂದ ಬಂದಿರೋದು, ನಾವು ಬಹಳ ಬುದ್ಧಿವಂತರು ಅಂತ. ತರಕಾರಿ ಚೌಕಾಸಿ ಮಾಡ್ತೀವಿ, ಅದೇ ಮಲ್ಟಿನ್ಯಾಷನಲ್ ಕಂಪ್ನಿ ಪ್ರಾಡಕ್ಟ್ ಗಳನ್ನ ಐ ಫಿಕ್ಸೆಡ್ ರೇಟ್ ಅಂತೀರಿ, ಅದನ್ನ ಐ ಕೇಳಂಗಿಲ್ಲ, ಅದನ್ನ ಕೇಳಿದ್ರಲ್ಲ ಅವಮಾನ ಆಗುತ್ತೆ ಅಂದ್ಬಿಟ್ಟು ಕೇಳದಷ್ಟು ದುಡ್ಡು ಕೊಟ್ಟು ತಗೊಂಡ್ಬರ್ತೀವಿ. ಸೊ ಈ ಪರಿಸ್ಥಿತಿಯಿಂದ ಯಾವ ಲೆವೆಲ್ ಹೋಗಿದೆ ನಮ್ಮ ದೇಶ ಅಂದ್ರೆ, ಇವತ್ತು ರೈತರುಗಳು ತುಂಬಾ ಜನ ನೀವೇ ಎಲ್ಲ ಕೇಳ್ತಾ ಇದ್ದಾರೆ ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದಾರೆ, ತುಂಬಾ ಕಷ್ಟದಲ್ಲಿದ್ದಾರೆ, ಪ್ರಕೃತಿ ನಾಶ ಆಗ್ತಿದೆ. ಎಷ್ಟೋ ಜನ ಹಳ್ಳಿಗಳಿಂದ ಯುವಕರುಗಳು ಹಳ್ಳಿಗಳೆಲ್ಲ ಬಿಟ್ಟು ಸಿಟಿಗೆ ಬಂದು, ಇವಾಗ ನೀವು ನೋಡಿದಿರಾ ಸಿಟಿ ಕಾಲಾಗ್ದಿರೋ ತರ ಆಗೋಗ್ಬಿಟ್ಟಿದೆ. ನೀವು ಯಾರೋ ಒಬ್ಬ ಟ್ಯಾಕ್ಸಿ ಡ್ರೈವರ್ ಕೇಳ್ಬೋದು, ಒಬ್ಬ ಆಟೋ ಓಡಿಸೋರು ಕೇಳ್ಬೋದು, ಹೋಟ್ಲಲ್ಲಿ ಹೋಗಿ ಯಾರ ಮೇಲೆ ಕೇಳ್ಬೋದು, ಅವ್ರೇನಂದ್ರೆ ನಮ್ದು ಮಂಡ್ಯ ಹತ್ರ ಒಂದು 4 ಎಕರೆ ಜಮೀನು ಇದೆ, ಇಲ್ಲ ಸರ್ ನೀರಿಲ್ಲ ಪ್ರಾಬ್ಲಮ್, ಅದಕ್ಕೆ ನಾವು ಇಲ್ಲಿ ಬಂದ್ಬಿಟ್ಟಿದೀವಿ ಅಂತಾರೆ. ಸೊ ಈ ತರ ಆಗಿ ಆಗಿ ಏನಾಗುತ್ತೆ, ಪ್ರಕೃತಿ ಒಂದ್ ಕಡೆ ನಾಶ ಆಗ್ತಿದೆ, ಕೆರೆಗಳು ನಾಶ ಆಗ್ತಿದೆ, ಸಿಟಿ ಕಾಲಾಗ್ದಿರೋ ತರ ಆಗ್ತಿದೆ, ಕೊನೆಗೆ ನಾವು ಸಾಫ್ಟ್ವೇರ್ ತಿನ್ಕೊಂಡು ಬದುಕುವಂತ ಕಾಲ ಬರುತ್ತೆ. ಅದಾಗಲ್ಲ, ಯಾವತ್ತಿದ್ರು ನಮ್ಗೆ ವಾಪಸ್ ನಾವು ಹೋಗ್ಲೇಬೇಕು, ಪ್ರಕೃತಿ ಹೋಗ್ಲೇಬೇಕು, ಕೆರೆಗಳು ಚೆನ್ನಾಗಿ ಆಗ್ಲೇಬೇಕು, ಪ್ರಕೃತಿ ಸೌಂದರ್ಯ ನಮ್ಗೆ ಸಿಗುವಂತ ಅಟ್ಮಾಸ್ಫಿಯರು, ಒಂದು ವೆದರ್ ಇರ್ಬೋದು. ಇವಾಗ ನೀವೇನು ಗೊತ್ತು, ನಿಮ್ಗೆ ಎಲ್ಲದ್ರಲ್ಲಿ ಕಾಯಿಲೆಗಳು ಡಾಕ್ಟರ್ಗಳಿಗೆ ಗೊತ್ತಾಗ್ತಿಲ್ಲ,